ನನಗೆ ಇವತ್ತಿನ ಕಾರ್ಯಕ್ರಮ ಬಹಳ ಹೊಸದು ಮೊದಲೇ ಹೊಸದು ಏನು ಅಂದರೆ ಸ್ಟೇಜ್ ಮೇಲೆ ಒಂದೇ ನನಗೊಂದೇ ಚೇರ್ ಇರೋದು ಇದು ನಾನು ಕಂಡ ಮೊಟ್ಟ ಮೊದಲ ಆಶ್ಚರ್ಯ ಯಾಕಂದರೆ ನನ್ನ ಎಲ್ಲ ಸಭೆಗಳಲ್ಲಿ 60-70 ಚೇರ್ ಇರ್ತಾವೆ ಮೇಲೆ ನಾನು ಎಲ್ಲೋ ಒಂದು ಕಡೆ ಕೂತಿರ್ತೀನಿ ಇತ್ತೀಚೆಗೆ ಹಾಸ್ಯಸಂಜೆಗಳನ್ನು ಹೇಗೆ ಏರ್ಪಡಿಸ್ತಿದ್ದಾರೆ ಅಂದರೆ ಜನರನ್ನು ಸೇರಿಸೋದಕ್ಕೆ ಏರ್ಪಡಿಸ್ತಿದ್ದಾರೆ ಯಾವ ಸಾಹಿತ್ಯ ಯಾರೋ ರಾಜಕಾರಣಿಗೆ ಸನ್ಮಾನನೋ ಕಾರ್ಪೊರೇಟರಿಗೆ ಸನ್ಮಾನನೋ ಅಥವಾ ಜೈಲಿನಿಂದ ಬಂದಂಥ ಯಾರಾದರೂ ಧುರೀಣರಿಗೆ ಮತ್ತೆ ಮರುಹುಟ್ಟು ಕೊಡೋದಕ್ಕೆ ನಮ್ಮನ್ನು ಬಳಸ್ಕೊಳ್ತಿರ್ತಾರೆ ಪ್ರಾಣೇಶ್ ನಾಸ್ಸಂಜೆ ಅಂತ ಕರೆದು ಅವ್ರು ಮಾತಾಡ್ತಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವ್ರು ಮಾತಾಡ್ತಾರೆ ಈಗ ಮೊದಲಿಗೆ ಅಣ್ಣ ಜೈಲಿನಿಂದ ಹೊರಗಡೆ ಬಂದಿದ್ದಾನೆ ಅಣ್ಣನನ್ನು ಅಭಿನಂದಿಸೋಣ ಅಂತೆಲ್ಲ ಹೇಳಿ ನಮ್ಮನ್ನು ಬಳಸ್ಕೊಳ್ಳೋಂಥದ್ದು ನೋಡಿ ಭಾಳ ಖೇದ ಆಗ್ತಿತ್ತು ನಮಗೆ ಹೆಂಗೆ ನಾವು ಬಳಕೆ ಆಗ್ತಿದ್ದೀವಲ್ಲಪ್ಪ ಇದು ಏನಿದು ಹಾಸ್ಯಕ್ಕೆ ಈ ಗತಿ ಬಂತ ನಾವು ಯಾವುದೋ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ವಿ ಇದನ್ನು ಹೀಗಾಯ್ತಲ್ಲ ಅಂತ ಆದರೆ ಒಂದು ಸಂತೋಷ ಒಂದು ಸಿಮಿಲಾರಿಟಿ ಏನು ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಅಂದರೆ ಅಲ್ಲೂ ನನ್ನನ್ನು ಜನ ಸೇರಿಸೋದಕ್ಕೆ ಬಳಸ್ಕೊಂಡ್ರು ನಾನು ಉದಯಶಂಕರ್ ಅವ್ರ ಜೊತೆ ಫೋನ್ ಆದರೆ ಸರ್ ನಿಮ್ಮದೇ ಫಸ್ಟ್ ಸರ್ ಅಂದರೆ ಜನ ಬರೋವರೆಗೂ ಮಾತಾಡ್ಬೇಕೇನು ಸರ್ ನಾನು ಅಂತ ಕೇಳಿದ್ದೆ ಅವ್ರನ್ನ ನಾನು ಇಲ್ಲ ಸರ್ ಇಲ್ಲಿ ಕರೆಕ್ಟ್ ಟೈಮಿಗೆಲ್ಲ ಬರ್ತಾರೆ ಅಂತ ಹೇಳಿದ್ರು ಬಂದಿದ್ದಾರೆ ಆದರೆ ಇನ್ನು ಮುಂದೆ ಬರುವಷ್ಟು ಬಂದಿಲ್ಲ ಅದು ಭಾಳ ಪ್ರಮುಖ ಅಂಶ ಆದರೂ ತುಂಬಿದೆ ಹಾಲು ಸಂತೋಷ ಈ ಸಭೆಯಲ್ಲಿ ಮಾತಾಡೋದಕ್ಕೆ ನಿಜಕ್ಕೆ ಹೇಳ್ಬೇಕಾದ್ರೆ ನನ್ನ ಹತ್ರ ವಿಷಯನೇ ಇಲ್ಲ ನಾನು ಅದೇ ಉದಯಶಂಕರ್ ಹತ್ರ ಮಾತಾಡೋದು ಇಲ್ಲ ಸರ್ ನೀವು ನಿಮ್ಮ ಭಾಷೆಯಲ್ಲೇ ಮಾತಾಡಬೇಕು ನೀವು ಹಾಸ್ಯನೇ ಬೇಕು ನಮಗೆ ಕೃಷ್ಣೇಗೌಡರು ಹಾಗೆ ಮಾಡಿದರು ಅಂತೆಲ್ಲ ಹೇಳಿದರು ಸೊ ಮೈಸೂರು ಬಹಳ ಪ್ರಜ್ಞಾವಂತ ಪ್ರೇಕ್ಷಕರಿರ್ತಕ್ಕಂಥ ಸ್ಥಳ ಈ ಕಲಾಮಂದಿರದಲ್ಲಿ ಕೇವಲ ಒಂದು 4 ದಿವಸಗಳಿಂದೇ ನಾವು ಒಂದು ಫೋಟೋಗ್ರಾಫ್ ಅಸೋಸಿಯೇಷನ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನಾವು ನಮ್ಮ ಸ್ನೇಹಿತ ಸಹಕಲಾವಿದ ಮಹಾಮಣಿಯವರು ಮೈಸೂರಿನಲ್ಲಿ ಏನು ಮಾಡಿದ್ರು ಜನ ಸೇರ್ತಾರೆ ಸುಮ್ ಸುಮ್ಮನೆ ಬಂದು ಕೂತ್ಕೊಂಡ್ಬಿಡ್ತಾರೆ ಬೆಂಗಳೂರಿನಲ್ಲಿ ಹಿಡ್ಕೊಂಬರ್ಬೇಕು ಆಸಕ್ತಿ ಜಾಸ್ತಿ ಅದಕ್ಕೆ ಭೈರಪ್ಪ ಅವರು ಮೈಸೂರನ್ನ ಆರಿಸ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಫೋಟೋ ತೆಗೆಯುವಾಗಲಷ್ಟು ಎಷ್ಟು ಸೌಜನ್ಯ ನಾನು ಸೆಲ್ಫಿ ಅಂದರೆ ಎಗರು ಬೀಳ್ತೀನಿ ಕೋಪ ಬರ್ತದೆ ಆದರೆ ಇಲ್ಲಿ ಅವ್ರು ಕೇಳೋ ವಿಧಾನಕ್ಕೆ ನಾನೇ ಹೋಗೋರನ್ನ ಕರೆದು ಬನ್ನಿ ಫೋಟೋ ತೆಗೆಸಿಕೊಳ್ಳಿ ಅಂದೆ ಆದರೆ ಅಷ್ಟು ಒಂದು ನಯವಂತಿಕೆ ವಿನಯವಂತಿಕೆ ಕೇಳುವಂಥ ವಿಧಾನ ಭಾಳ ಆಶ್ಚರ್ಯ ಇಲ್ಲಿ ಜನರ ಬಗ್ಗೆ ಮೈಸೂರು ಅಂದರೆ ಅದಕ್ಕೆ ನಮ್ಗೆ ಸಂತೋಷ ಆಗ್ತದೆ ಯಾಕೆ ತುಂಬ ಜನ ಸರ್ ಪಾಪ ಎಷ್ಟೋ ಜನ ಹಿರಿಯರು ನೀವು ಸೆಲ್ಫಿ ಅಂದರೆ ಬೈತೀರಾ ಸರ್ ತೆಗೆಸ್ಕೋಬೋದಾ ಅಂತ ಹಿಂಗೆಲ್ಲ ಮುಂದಿಂತಾಗ ಅನ್ನಿಸ್ತು ಅಯ್ಯೋ ನಾನು ಹಂಗೆ ಮಾಡಿದ್ದು ತಪ್ಪಾಯ್ತೇನೋ ಅದು ಬೆಂಗಳೂರಿನ ದೃಷ್ಟಿಲಿ ಇಟ್ಕೊಂಡು ನಾನು ಮಾಡಿದ್ದೆ ಇದು ಇಲ್ಲಿ ಹೀಗಾಯಿತು ಏನಾಗಿಬಿಡುತ್ತೆ ಅಂದರೆ ಇತ್ತೀಚೆಗೆ ಭೈರಪ್ಪ ಅವ್ರ ಥರ ಗಂಭೀರವಾಗಿರೋದು ಭಾಳ ಕಷ್ಟ ಅದು ಹಾಸ್ಯನ ಆರಿಸ್ಕೊಂಡು ಅವ್ರ ಥರ ಗಂಭೀರವಾಗಿದ್ದರೆ ನಡೆಯಲ್ಲ ನಾವು ನಾವು ಹಾಸ್ಯ ಮಾಡ್ತೀವಿ ಅಂದ ತಕ್ಷಣ ನಮ್ಮನ್ನು ಹಾಸ್ಯಗಾರರು ಅಂತ ತಿಳ್ಕೊಳ್ಳೋದಕ್ಕಿಂತ ಹಾಸ್ಯಾಸ್ಪದರು ಅಂತ ತಿಳ್ಕೊಳ್ಳೋದೇ ಜಾಸ್ತಿ ಹೀಗಾಗಿ ಪಕ್ಕದಲ್ಲಿ ಬಂದು ನಿಂತು ಬಿಡ್ತಾರೆ ನಾವು ಕೇಳ್ದೇ ನಮ್ಮ ಹೆಗಲ ಮೇಲೆ ಕೈ ಹಾಕ್ತಾರೆ ನನ್ನ ಹೆಗಲ ಮೇಲೆ ಹಾಕಿ ಸರ್ ಅಂತಾರೆ ಅದೆಲ್ಲ ಪ್ರಾರಂಭದ ದಿನಗಳಲ್ಲಿ ಅಮ್ಮ ಹೆಚ್ಚು ನನ್ನ ಹೆಗಲ ಮೇಲೆ ಕೈ ಹಾಕೊತಾರೆ ನನ್ನ ಹೆಗಲ ಮೇಲೆ ಕೈ ಹಾಕ್ತಾರೆ ಅಂತೆಲ್ಲ ಹಾಕಿಬಿಟ್ಟೆ ನಾನು ಒಂದ್ಸರಿ ಹಾಕಿದ್ದೆ ರಾತ್ರಿ 1 ಗಂಟೆಗೆ ಪೊಲೀಸ್ ಸ್ಟೇಷನಿಂದ ಫೋನು ಇಲ್ಲೋ ಬಾಸಾಮಿ ಸಿಕ್ಕಿದ್ದಾನೆ ಸರ್ ಅವನ ಹೆಗಲ ಮೇಲೆ ನೀವು ಕೈ ಹಾಕಿದ್ದೀರಾ ಸ್ವಲ್ಪ ಸ್ಟೇಷನಿಗೆ ಬನ್ನಿ ಅವನು ಮೊಬೈಲ್ನಲ್ಲಿ ನೀವು ಫೋಟೋ ತೋರಿಸ್ತಿದ್ದಾನೆ ಅದು ಹೋಗಿ ನೋಡಿದ್ರೆ ಅವನು ಯಾವನೋ ಏನೋ ಪಿಕ್ ಪಾಕೆಟ್ರು ಬಂದು ಇವನ್ ಪರಿಚಯ ಸರ್ ಇಲ್ಲ ಸರ್ ಯಾರು ಏನೋ ನಾನು ಸೆಲ್ಫಿ ತೆಗೆಸ್ಕೊಂಡಿದ್ದಾನೆ ಕೈ ಹಾಕು ಅಂತ ಹಾಕಿದೆ ಹಾಕಬೇಡಿ ಸರ್ ಇನ್ಮೇಲೆ ಮಧ್ಯೆ ಈ ಥರ ಇರೋದೊಂದು ಪೈಪ್ ಮಾಡಿ ಹಿಂಗ್ ಸ್ಟ್ರೆಂತ್ ಬಿಟ್ಟು ಆ ಥರ ಪೈಪ್ ಇಟ್ಕೊಂಡು ತೆಗೆಸ್ಕೊಳ್ಳಿ ಇನ್ಮೇಲೆ ನೀವು ಈ ಥರ ಎಲ್ಲ ಅವತ್ತಿಂದ ನನಗೆ ಸೆಲ್ಫಿಗಳ ಬಗ್ಗೆ ಭಯ ಹುಟ್ಟು ಸ್ನೇಹಿತ ಗೋವಾದಿಂದ ಬರ್ತಿರ್ತಾರೆ ಗೋವಾದಲ್ಲಿ ಬೀರ್ ಗೀರೆಲ್ಲ ಚೀಪ್ ಅಂತೆ ಸ್ವಲ್ಪ ಜಾಸ್ತಿ ತರ್ತಿರ್ತಾರೆ ಟೋಲಲ್ಲಿ ಹಿಡಿತಾರೆ ಅವ್ರನ್ನ ಏನಿದು ಯಾರು ಎಷ್ಟು ಹೋಯ್ತಿದ್ರಿ ಏನು ಬಿಲ್ ತೋರಿಸಿ ಅಂದಾಗ ಸರ್ ಪ್ರಾಣೇಶ್ವರ್ ಫ್ರೆಂಡ್ ಸರ್ ನೋಡಿಲಿ ನನ್ನ ಹೆಗಲ ಮೇಲೆ ಕಾಯ್ಕೆ ಈ ಥರ ಎಲ್ಲ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರು ನಮ್ಮ ಫೋಟೋನ ಅದಕ್ಕೆ ಭಯ ಆಗಿ ನಾವು ಈಗ ಸೆಲ್ಫಿ ಅಂದರೆ ಅವ್ರ ವಯಸ್ಸು ಅವ್ರದ್ದು ಎಲ್ಲ ಆಧಾರ್ ಕಾರ್ಡು ಅವನ್ನೆಲ್ಲ ತಗೊಂಡು ಅವನು ಸ್ಕ್ಯಾನ್ ಮಾಡಿ ತೆಗೆಸ್ಕೊಳ್ಳೋಂಥ ಕಾಲ ಬಂದರೂ ಏನು ಆಶ್ಚರ್ಯ ಇಲ್ಲ ನಾನು ಮೋದಿಯವರು ಯಾವತ್ತಾದರೂ ಸಿಕ್ಕರೆ ಇದನ್ನು ಹೇಳ್ತೀನಿ ಸೆಲೆಬ್ರಿಟಿಗಳ ಜೊತೆ ಸೆಲ್ಫಿ ತೆಗೆಸ್ಬೇಕಾದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ನೀವು ಅಂತ ಸ್ನೇಹಿತರೆ ಒಂಚೂರು ವಾರ್ಮ್ ಅಪ್ ಮಾಡೋದಕ್ಕೆ ಹೇಳಿದೆ ನಾನು ಇಲ್ಲಿ ಹಾಸ್ಯ ಮಾಡೋದಕ್ಕೆ ಮನಸ್ಸಾಗ್ತಾ ಇಲ್ಲ ಆದರೆ ನನ್ನ ವೃತ್ತಿ ಅದಾದ್ರಿಂದ ನಾನು ಮಾಡಲೇಬೇಕು ಭೈರಪ್ಪ ಮತ್ತು ನಮ್ಮ ನಂಟು ನಮ್ಮನ್ನು ಬಾಲ್ಯಕ್ಕೆ ಒಯ್ತದೆ ನಾನು ನನ್ನ ತಮ್ಮ ಇಡೀ ನನ್ನ ಮನೆ ಭೈರಪ್ಪನವ್ರ ಕಾದಂಬರಿಗಳ ಪ್ರಿಯರು ಅದರಲ್ಲಿ ನಾನು ಬೀಚಿನ ಆರಿಸ್ಕೊಂಡಿದ್ದೆ ನನ್ನ ತಮ್ಮ ಭೈರಪ್ಪನವ್ರನ್ನ ಆರಿಸ್ಕೊಂಡಿದ್ದ
ಬೀಚ್ ಇದು ಚೆನ್ನಾಗಿದೆ ಸರಸ್ವತಿ ಸಂಹಾರ ಓದು ಅಂತ ನಾನು ನಮ್ಮ ತಮ್ಮನಿಗೆ ಕೊಟ್ಟರೆ ನಮ್ಮ ತಮ್ಮ ನಾಯಿ ನೆರಳು ಓದು ಅಂತ ಅವ್ನು ನನಗೆ ಕೊಡೋರು. ನಾವು ಈ ಥರ ಬಟ್ಟೆ ತಿಂಡಿಗಳ ಎಕ್ಸ್ಚೇಂಜ್ಗಿಂತ ಹೆಚ್ಚಾಗಿ ಪುಸ್ತಕಗಳ ಎಕ್ಸ್ಚೇಂಜ್ ಮಾಡ್ಕೊಂಡಬಿಡು. ನನ್ನ ತಮ್ಮ ಈಗಿಲ್ಲ. ಅದು ಎಂಥ ದಿನಗಳು ಅಂದರೆ ನಾಯಿ ನೆರಳು ಓದೋದಕ್ಕೆ ಕೊಟ್ಟು ನಾನೊಂದು ಕಾವ್ಯ ಸಂಜೆ ಅಂತ ಮಾಡ್ತಿದ್ದೆ ಪ್ರತಿ ಶನಿವಾರ. ನಾವೇ ಬುಕ್ ಕೊಡೋದು ಓದ್ಕೊಂಬರ್ಬೇಕಾದ್ರೆ ಒಂದು ವಾರ ನಾಲ್ಕು ಪ್ರತಿ ನಾಯಿ ನೆರಳು ಕೊಟ್ಟು ತಿರ್ಗಾ ಮರು ಶನಿವಾರ ನಿಮಗೇನಿಸ್ತು ಅಂತ ಹೇಳಬೇಕು ನಾಯಿ ನೆರಳು ಬಗ್ಗೆ ಅಂತ ಒಂದು ಸಣ್ಣ ನಮ್ಮ ಮನೆ ಮೇಲ್ಭಾಗದಲ್ಲೇ ಮಾಡ್ತಿದ್ವಿ ಕಾರ್ಯಕ್ರಮ. ಹಾಗೆ ನಾನು ಬೀಚಿ ಬಗ್ಗೆ ವಾದಿಸೋದು, ನಮ್ಮ ತಮ್ಮ ಭೈರಪ್ಪ ಅವ್ರ ಬಗ್ಗೆ ವಾದಿಸೋದು. ಆದರೆ ಇಬ್ಬರು ಪರಸ್ಪರ ಇಬ್ಬರು ಸಾಹಿತಿಗಳು ಪರಿಚಯ ಮಾಡಿಕೊಟ್ಟು ತನ್ನ ಮೂಲಕ ಗಂಗಾವತಿ ನಮ್ಮ ಸ್ನೇಹಿತರಿಗೂ ಕೂಡ ಸಾಹಿತ್ಯದ ರುಚಿಯನ್ನು ನಾವು ಹಚ್ಚಿದ್ವಿ. ಈ ರಾಜ್ಕುಮಾರ್ ಅಭಿಮಾನಿ ಸಂಘ, ವಿಷ್ಣುವರ್ಧನ ಅಭಿಮಾನಿ ಸಂಘ ಅಂತ ಇರ್ತಾವಲ್ಲ, ಆತನದು ಭೈರಪ್ಪ ಅಭಿಮಾನಿ ಸಂಘ, ಬೀಚಿ ಅಭಿಮಾನ ಸಂಘ ಅಂತ ಮಾಡ್ಕೊಂಡಿದ್ದವ್ರು ನಾವು ಆ ಕಾಲಕ್ಕೇನೆ. ಇಲ್ಲ ಲೈಟ್ ಬೇಕು ಸರ್ ನನಗೆ ಅವ್ರ ಮೇಲೆ. ಹೋಯ್ತಾ ತೆಗೆದ್ರ ಅದೇ ನನಗೆ ಕಾಣಬೇಕು ಜನ ದಯವಿಟ್ಟು. ಆಕೆ ಆಡಿಯನ್ಸ್ ಮೇಲೆ ಲೈಟ್ ಹಾಕಿ ಸರ್ ಪ್ಲೀಸ್.